ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇನ್ನೊಂದ್ಸತಿ ನಾನು ವರ್ತೂರ್ ವರ್ತೂರ್ ಅಂತ ಕಮೆಂಟ್ ಮಾಡಿದ್ರೆ ಹೊಡಿತೀನಿ, ಗ್ಯಾರಂಟಿ ಹೊಡಿತೀನಿ. ನಾನು ಬಿಗ್ ಬಾಸ್ ಆದ್ಮೇಲೆ ಇಷ್ಟು ಸಾವಿರ ಜನರನ್ನ ನೋಡ್ತಾ ಇರೋದು ಇದೇ ಮೊದಲು. ಥ್ಯಾಂಕ್ ಯು ಸೋ ಮಚ್ ಕನಕಗಿರಿ. ಸೊ ಇವತ್ತಿನ ಈ ಕನಕಗಿರಿ ಉತ್ಸವಕ್ಕೆ ಬಂದು ನನಗಂತೂ ಸಿಕ್ಕಾಪಡೆ ಖುಷಿಯಾಗಿದೆ. ಅದರಲ್ಲೂ ನೀವೆಲ್ಲ ಕೂಗ್ತಾ ಇದ್ದೀರೋ ಗೊತ್ತಾ, ಬೆಂಕಿ 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 ಅಂತ. ಅದನ್ನ ಕೇಳೋದು ತುಂಬ ಹಿತವಾಗಿದೆ. ಡ್ಯಾನ್ಸ್ ಮಾಡಬೇಕಾದ್ರೆ ಇಲ್ಲೊಂದ್ಸತಿ ಬುಕ್ಕಂತು ಅಲ್ವಾ. ಎಲ್ಲರೂ ಒಂದ್ಸತಿ ಜೋರಾಗಿ ಬೆಂಕಿಯನ್ನು ನೋಡೋಣ. ಏ ಕೇಳಿಸ್ತಾ ಇಲ್ಲ ಗುರು, ಅಷ್ಟೆಲ್ಲ ಕಡಿಮೆ ಸೌಂಡ್ ಮಾಡಿದ್ರೆ ನನಗೇನು ಅನ್ಸೋದೇ ಇಲ್ಲ. ವರ್ತೂರು ಜೈ ಹಳ್ಳಿಕಾರ್ ಮನೇಲಿ ಅದು ಹೇಗಾಗಿದೆ ಗೊತ್ತಾ, ಎಲ್ಲೋ ನಾನು ವರ್ತೂರ್ನ ಕಂಕ್ಲಲ್ಲಿ ಎತ್ಕೊಂಡು ಓಡಾಡ್ತೀನಿ, ನಾನು ಹೋಗಿದ್ದ ಜಾಗದಲ್ಲೆಲ್ಲ ಅವ್ರು ನನ್ನನ್ನು ಕೇಳ್ತಾರೆ ಅನ್ನೋ ಥರ ಇದೆ ಅದು. ನನ್ನನ್ನು ಆ್ಯಕ್ಚುಲಿ ಪ್ರತಿಯೊಬ್ಬರೂ ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ ನನ್ನನ್ನು ವರ್ತೂರಲ್ಲಿ ಅಂತ ಕೇಳ್ತೀರಾ. ನೀವು ಆ ರೀತಿ ಕೇಳೋದು ಆ್ಯಕ್ಚುಲಿ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ದುಃಖ ಆಗುತ್ತೆ. ಯಾಕಂದರೆ ಅಯ್ಯಪ್ಪ ಇರೋ ಬ್ಯುಸಿಗೆ ನಾನೇ ಫೋನಿಗೆ ಸಿಗ್ತಾ ಇಲ್ಲ, ನನ್ನ ಹತ್ರನೇ ಫೋನಲ್ಲಿ ಮಾತಾಡ್ತಾ ಇಲ್ಲ. ನಿಮ್ಮೆಲ್ರಿಗೂ ನಾನು ಎಲ್ಲಿಂದ ಕರ್ಕೊಂಬಂದು ತೋರಿಸ್ಲಿ? ಆ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ಮ ಸ್ನೇಹ ಅಷ್ಟು ಚೆನ್ನಾಗಿ ನಿಮ್ಮೆಲ್ರಿಗೂ ಕಾಣಿಸುತ್ತೆ ಅಂತ. ನನ್ನ ವರ್ತೂರ್ ಸ್ನೇಹನ ನೀವೆಲ್ಲರೂ ಮೆಚ್ಕೊಂಡಿದ್ದೀರಾ ಅಂತ ಕೇಳೋಕ್ಕೆ ಸಿಗಾಬಡೆ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಕ್ಯೂಟ್ ಕೂಡ ಅನಿಸುತ್ತೆ. ಇದುವರೆಗೂ ನನ್ನ ಲೈಫ್ನಲ್ಲಿ ಯಾರೂ ನನ್ನ ಒಂದು ಬೆಸ್ಟ್ ಫ್ರೆಂಡ್ ಆದ್ರೂ ಕೂಡ ಯಾವತ್ತೂ ಇಷ್ಟೊಂದು ಕೇಳಿಲ್ಲ. ಸೊ ಹಾಗಾಗಿ ನೀವೆಲ್ಲರೂ ವರ್ತೂರ್ ಅವ್ರನ್ನ ಕೇಳ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ರಿಗೋಸ್ಕರ ನಾನು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿದೆ, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಬೆಂಕಿ ಅಂತ ಕೂಗಿದ್ದಕ್ಕೆ ಥ್ಯಾಂಕ್ ಯು, ವರ್ತೂರ್ ಅವ್ರನ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಕನಕಗಿರಿ, ಆ್ಯಂಡ್ ಥ್ಯಾಂಕ್ ಯು ಶ್ರುತಿ. ಆ್ಯಂಡ್ ಆಲ್ಸೋ ಇವತ್ತಿನ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ನಿಮಗೋಸ್ಕರ ಇನ್ನೊಂದಷ್ಟು ಒಳ್ಳೊಳ್ಳೆ ಮನೋರಂಜನಾ ಕಾರ್ಯಕ್ರಮಗಳನ್ನ ನಿಮಗೋಸ್ಕರ ಆಯೋಜಿಸ್ತಿದ್ದಾರೆ. ಎಂಜಾಯ್ ಟು ದ ಕೋರ್, ಗುಡ್ ನೈಟ್, ಥ್ಯಾಂಕ್ ಯು, ಲವ್ ಯು ಆಲ್. ಅಲ್ಲ ಕನಕಗಿರಿ ಜನತೆ ಕೇಳ್ತಿದ್ದಾರೆ, ಓ ತನಿಷಾ ನೀ ತನಿಷಾ ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ತಿದ್ದಾರೆ. ಅಲ್ಲ ಇಷ್ಟು ದೊಡ್ಡ ಸ್ಟೇಜಲ್ಲಿ ನಾನು ನಿಜವಾಗ್ಲೂ ನಾಚ್ಕೋಬೇಕಾ? ನಾನು ನಾಚ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಾ ನೀವು? ಅದೆಲ್ಲ ಇಲ್ಲ, ಎಲ್ರಿಗೂ ಗೊತ್ತಿದೆ ನಾನು ಸಿಕ್ಕಾಬಿಟ್ಟೆ ಬೋಲ್ಡಾಗಿ ಮಾತಾಡ್ತೀನಿ ಅಂತ. ಹಾಗೇನಾದರೂ ವಿಷಯ ಇದ್ದಲ್ಲಿ ನಾನು ಖಂಡಿತವಾಗ್ಲೂ ಎಲ್ರಿಗೂ ತಿಳಿಸ್ತೀನಿ, ವರ್ತೂರು ಅವ್ರಿಗೂ ಹೇಳ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸಾವಿತ್ರಿ ಮೇಡಮ್ ಅವ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು, ಒಂದು ಪ್ರೀತಿಯ ಪುಟ್ಟ ಕಾಣಿಕೆಯನ್ನು ನಿಮಗೆ ನೀಡಲಿಕ್ಕಾಗಿ. ಆ್ಯಂಡ್ ಧನ್ಯವಾದಗಳು. ಇಷ್ಟ ಆಯ್ತಲ್ಲ ಬೆಂಕಿ 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 ಅಂತ ಇದ್ರಿ, ಹಾಗಿದ್ರೆ ಬೆಂಕಿ ತನಿಷಾ ಅವರಿಗೆ ಜೋರ್ ಚಪ್ಪಾಳೆನ ಕೊಡುವುದಾ? ನಮ್ಮ ಸಾವಿತ್ರಿ ಮೇಡಮ್ ಅವರು ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮೂಲಕ ತನಿಷಾ ಕುಪಾಂಡ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮೆಲೋಡಿ ಕ್ವಿಂಗ್ ಲೆಜೆಂಡರಿ ಸಿಂಗರ್ ಯಾರು, ಅವರ ಒಂದು ಫೇಮಸ್ ಹಾಡು ಯಾವುದಾದ್ರು ಹಾಡಿ ನೋಡೋಣ. ಎಲ್ಲ ಎಲ್ಲ ಪ್ರೇಮಿಗಳು ಪರಪರ ಅಂತ ಕರ್ಕೊಂಡು ಹಾಡ್ತಾನೆ ಇದು ಇರೋಂಥ ಸಾಂಗು. ಆಮೇಲೆ ಉಸಿರು ಬಿಟ್ಟು ಹಿಡ್ಕೊಂಡು ಎಲ್ಲ ಹಾಡಿ ಸರ್ ಈಗ ನಿಮಗೋಸ್ಕರ ಅಂತ ಹೇಳಿ ಸಾಕಷ್ಟು ಚಿತ್ರಗಳಲ್ಲಿ ಸಾವಿರಾರು ಗೀತೆಗಳನ್ನ ಹಾಡಿರುವಂತಹ ಲೆಜೆಂಡರಿ ಸಿಂಗರ್ ರಾಜೇಶ್ ಕೃಷ್ಣ.